ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ಡೈಲಿ ರುಟೀನ್ ಬ್ಲಾಗ್ ಹಾಕಿ ಅಂತ. ಸೊ ಫೈನಲಿ ಇವತ್ತು ನನ್ನ ಬೆಳಗಿನ ದಿನಚರಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸಮಯ ಇವಾಗ 5:30 ಆಯಿತು. ಹನಗ ನಿದ್ದೆ ಮಾಡ್ತಾ ಇದ್ದಾಳೆ, ಹಾಗಾಗಿ ನಾನು ನಿಧಾನಕ್ಕೆ ಏನು ಸೌಂಡ್ ಆಗದೆ ಇರೋ ಥರ ಬಾಗಿಲು ತೆಕ್ಕೊಂಡು ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಒಂದು ಚೂರು ಸೌಂಡ್ ಆದರೂ ಕೂಡ ಮಗು ಎದ್ಬಿಡುತ್ತೆ. ಸೊ ಇದೊಂದು ಬೆಳಗ್ಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ ನನಗೆ. ಹಾಗೇ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ. ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಬೆಳಗ್ಗಿನ ರುಟೀನ್ ಶುರು ಆಗೋದೇ ಒಂದು ಫ್ರೆಶ್ ಅಪ್ ಆಗೋದ್ರ ಮೂಲಕ. ಫಸ್ಟು ನಾನು ಬ್ರಷ್ ಮಾಡ್ತಾ ಇದ್ದೀನಿ, ಅನಂತರ ಮುಖ ತೊಳ್ಕೊಂಡು ನಂತರ ಇವತ್ತು ನಾನು ನನ್ನ ವ್ಯಾಯಾಮದ ರುಟೀನನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡೋದೇನು ಅಂದರೆ, ನೀವು ಹೇಗೆ ವೇಟ್ ಲಾಸ್ ಮಾಡ್ತಾ ಇದ್ದೀರಾ, ಎಷ್ಟು ವೇಯ್ಟ್ ಇದ್ದೀರಾ, ನಿಮ್ಮ ವ್ಯಾಯಾಮ ರುಟೀನ್ ತೋರಿಸಿ, ಹೀಗೆ ಕಮೆಂಟ್ ಬರ್ತಾ ಇರತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ನಾನು ನನ್ನ ಎಕ್ಸಸೈಸ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ನೋಡಿ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಬಾಗಿಲು ಒಂಚೂರು ಸೌಂಡ್ ಆದರೂ ಸಾಕು, ನಿಧಾನಕ್ಕೆ ಬಾಗಿಲು ಹಾಕ್ಕೊಂಡು ಬಂದು ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದ್ದೇ ಇರುತ್ತೆ. ಮಗು ನೈಟ್ ಮಲಗೋವರೆಗೂ ಆಟ ಆಡ್ತಾ ಇರ್ತಾಳೆ. ಸೊ ಅವಳು ಮಲಗ್ಸೋಕ್ಕೆ ಹೋದ್ಮೇಲೆ ಮತ್ತೆ ನನಗೆ ಎದ್ದು ಬರೋಕ್ಕೆ ಅಂದರೆ ಚಳಿ ಅಲ್ವಾ, ಸಾಕು ನಿದ್ದೆ ಮಾಡೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ಆಟಿಕೆಗಳೆಲ್ಲ ಬಿದ್ದಿರುತ್ತೆ. ಸೊ ನಾನು ವೀಡಿಯೋಗೋಸ್ಕರ ಅಂತೇಳಿ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ. ನಾನು ಹೇಗಿರುತ್ತೋ ಹಾಗೆ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ದಿನದ ನಿತ್ಯದ ಪರಿಸ್ಥಿತಿ ಹಿಂಗೆ ಇರುತ್ತೆ. ಬೆಳಗ್ಗೆ ಎದ್ದು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಒಂದೊಂದು ದಿನ ನಂಗೆ ಟೈಮ್ ಇದೆ ಅಂದರೆ ರಾತ್ರಿನೇ ಎಲ್ಲ ನೀಟಾಗಿ ಇಡ್ತೀನಿ. ಅದು ಅವತ್ತಿನ ದಿನ ನನಗೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಇವಾಗ ನಾನು ಒಂದು 20 ನಿಮಿಷ ವ್ಯಾಯಾಮ ಮಾಡ್ತೀನಿ, ಅಂದರೆ ಒಂದು 30 ನಿಮಿಷ ಆದರೂ ಮಾಡಬೇಕು. ನನಗೆ 20 ನಿಮಿಷ ಆಗೋಷ್ಟೊತ್ತಿಗೆ ತುಂಬ ಸುಸ್ತಾಗುತ್ತೆ, ಹಾಗಾಗಿ ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ಹತ್ರ ನಮ್ಮ ಕೆಪ್ಯಾಸಿಟಿ ಇರುವಷ್ಟೇ ಮಾಡಬೇಕು, ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ನಾನಿಲ್ಲಿ ಮೊಬೈಲಲ್ಲಿ ವೀಡಿಯೋ ಹಾಕ್ಕೊಂಡು ನೋಡಿಕೊಂಡು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾದ ಎಕ್ಸರ್ಸೈಸ್ ಇದು. ಹಾಗೆ ಯೂಟ್ಯೂಬ್ನಲ್ಲೇ ಸಾಕಷ್ಟು ವೀಡಿಯೋಗಳಿರುತ್ತೆ, ಸಾಕಷ್ಟು ಫಿಟ್ನೆಸ್ ಚಾನಲ್ಗಳಿರುತ್ತೆ, ಅವನ್ನು ಯಾವುದಾದ್ರೂ ಒಂದು ಫಾಲೋ ಮಾಡಿಕೊಂಡು ನಾವು ಇದನ್ನು ನೋಡ್ಕೊಂಡು ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ನಾನು ಹಾಗೆ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ನನಗೆ ಯಾವ ಥರ ವ್ಯಾಯಾಮ ಬೇಕು, ಫುಲ್ ಬಾಡಿ ಪಾರ್ಟ್ಸ ಅಥವಾ ಟಮ್ಮಿ ಎಕ್ಸಸೈಸಾ, ಹೀಗೆ ನೋಡಿಕೊಂಡು ಮಾಡ್ತೀನಿ. ಪ್ರತಿದಿನ ನಾವು ಹೇಗೆ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಹೇಗೆ ಮಲಗ್ತೀವಿ, ಎಲ್ಲನೂ ಹೇಗೆ ರುಟೀನ್ ನಾವು ಚಾಚು ತಪ್ಪದೇ ಪಾಲಿಸ್ತೀವೋ ಅದೇ ಥರ ವ್ಯಾಯಾಮ ಕೂಡ ಮಾಡಬೇಕು. ಎಕ್ಸಸೈಸ್ ರುಟೀನ್ ಪ್ರತಿದಿನ ಮಾಡಬೇಕು ಅಂದರೆ ನಾವು ಸ್ಟ್ರಾಂಗ್ ಆಗಿ ಒಂದು ಗೋಲ್ ತಲೆಯಲ್ಲಿ ಇಟ್ಕೊಂಡಿರಬೇಕು. ನಾನು ವೆಯ್ಟ್ ಲಾಸ್ ಮಾಡಬೇಕು, ನಾನು ಕೂಡ ಚೆನ್ನಾಗಿ ಸ್ಲಿಮ್ ಆಗಿ ಕಾಣಬೇಕು ಅಥವಾ ಬಾಡಿ ಫಿಟ್ಟಾಗಿರಬೇಕು ಅನ್ನೋದೊಂದು ನಾವು ತಲೆಯಲ್ಲಿ ಇಟ್ಕೊಂಡೆ ಪ್ರತಿದಿನ ಕೂಡ ನಾವು ಎಕ್ಸಸೈಸ್ ಮಾಡ್ಬೋದು. ನನಗೂ ಕೂಡ ಮೊದಲು ಎಕ್ಸಸೈಸ್ ಒಂದಿನ ಮಾಡ್ತಿದ್ದೆ, ಒಂದಿನ ಬಿಡ್ತಿದ್ದೆ, ಬಟ್ ಈ ವರ್ಷದಿಂದ ಪ್ರತಿದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಈ ವಿಡಿಯೋನ ನಾನು ಫಾಸ್ಟಾಗಿ ರೆಕಾರ್ಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಪಟಪಟ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಬಟ್ ವ್ಯಾಯಾಮಗಳನ್ನು ಅಷ್ಟು ಜೋರಾಗಿ ಯಾರೂ ಮಾಡಲ್ಲ, ಸ್ಲೋ ಆಗೇ ಮಾಡ್ತಾರೆ. ಹಾಗೆ ಮೊದಮೊದಲು ನಾವು ವ್ಯಾಯಾಮ ಮಾಡಿದಾಗ ಕಾಲು ನೋವು ತುಂಬ ಬರುತ್ತೆ ಅಥವಾ ಫುಲ್ ಬಾಡಿ ಪೇನ್ ಬರುತ್ತೆ, ಒಂದು 2-3 ದಿನದಲ್ಲಿ ಅದು ಸರಿ ಹೋಗುತ್ತೆ. ಎಕ್ಸಸೈಸ್ ಮಾಡಿ ಫುಲ್ ಸ್ಟ್ರಾಂಗ್ ಆಗಿದ್ದಾಯಿತು, ಜೊತೆಗೇ ಸುಸ್ತು ಕೂಡ ಆಗಿರುತ್ತೆ, ಒಂದ್ಸಲ ಹಂಗೆ ಬಿದ್ಕೊಂಡ್ಬಿಡೋಣ ಅನ್ನೋಷ್ಟು. ಆನಂತರ ಅನಗ ಎದ್ದೇ ಬಿಟ್ಲು. ನನಗೆ ಬೆಳಗಿನ ಸಮಯ ಹೆಂಗಿರುತ್ತೆ ಅಂದರೆ ಎಲ್ಲಿ ಬಾಗಿಲು ಸೌಂಡ್ ಆಗುತ್ತೋ, ಎಲ್ಲಿ ಪಾತ್ರೆ ಸೌಂಡ್ ಆಗುತ್ತೋ, ಎಲ್ಲಿ ಅನಗ ಎದ್ಬಿಡ್ತಾಳೋ, ಹಿಂಗೆ ಇರುತ್ತೆ ನನ್ನ ಕತೆ. ಸೊ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಮಾಡೋಕ್ಕಾಗಲ್ಲ. ಸಮಯ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಒಂದೊಂದು ದಿನ ನನ್ನ ಹಸ್ಬೆಂಡಿಗೆ ಆಫೀಸಿಗೆ ಹೋಗೋದಕ್ಕೂ ಕೂಡ ಅವ್ರಿಗೂ ಕೂಡ ಲೇಟ್ ಆಗುತ್ತೆ, ನಾನು ಅಡುಗೆ ಮಾಡ್ಕೊಡ್ಬೇಕಲ್ಲ ಹಂಗಾಗಿ. ಸೊ ಬೆಳಗ್ಗೆ ಸ್ವಲ್ಪ ಹಠ ಜಾಸ್ತಿ, ಮಗು ಅಮ್ಮನೇ ಬೇಕು ಅಮ್ಮನೇ ಬೇಕು ಅಂತ ಹೇಳ್ತಾ ಇರ್ತಾಳೆ, ಅವಳಿಗೆ ನಿದ್ದೆ ಸರಿಯಾಗಲ್ಲ, ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಎಚ್ಚರಾಗ್ಬಿಟ್ರೆ ಏನು ಸಮಸ್ಯೆ ಇರೋದಿಲ್ಲ. ನನಗೆ ಫುಲ್ ಬೆವರು ಬರ್ತಾ ಇತ್ತು, ಒಂಥರ ಖುಷಿಯಾಗತ್ತೆ ಫುಲ್. ನಾವು ದಿನಕ್ಕೊಮ್ಮೆ ಆದರೂ ಈ ಥರ ಬೆವರು ಬೇಕು, ನಮ್ಮ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗಬೇಕು ಒಂದಿನ ಅಂದರೆ ದಿನದಲ್ಲಿ ಒಂದ್ಸಲ ಆದರೂ ಕೂಡ, ಆವಾಗ ನಮ್ಮ ಬಾಡಿ ವಾರ್ಮ್ ಆಗುತ್ತೆ, ಫ್ಯಾಟ್ ಕೂಡ ಕಡಗುತ್ತೆ. ಸೊ ಇಲ್ಲಿ ಅನಗಂಗೆ ನಾನು ಫ್ರೆಶ್ ಅಂದರೆ ಅವಳಿಗೆ ಬ್ರಷ್ ಎಲ್ಲ ಮಾಡಿಸ್ಕೊಂಬಂದು ಬೇರೆ ಡ್ರೆಸ್ ಹಾಕೊಂಬಂದು ಇವಾಗ ಬಾದಾಮಿ ಕೊಟ್ಟಿದ್ದೀನಿ. ನೈಟು ನೆನೆಸಿಟ್ಟಿರೋದು ಸಿಪ್ಪೆ ತೆಗೆದು ಎರಡು ಹೋಲ್ಡ್ ಮಾಡಿ ಕೊಟ್ಟರೆ ಅವಳು ನಿಧಾನಕ್ಕೆ ತಿಂತಾಳೆ. ಹೆಣ್ಮಕ್ಳು ಸುಂದರವಾಗಿ ಕಾಣೋದು ಯಾವಾಗ ಗೊತ್ತಾ, ಈ ಥರ ಫ್ರೀ ಹೇರ್ ಬಿಟ್ಕೊಂಡಾಗ ಅಥವಾ ಸಿಲ್ಕಿ ಸ್ಮೂತ್ ಸೂಪರ್ ಆದಂತಹ ಕೂದಲು ಲಾಂಗ್ ಕೂದಲಿದ್ದಾಗ ಅಥವಾ ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಹೆಣ್ಮಕ್ಳು ಸೂಪರಾಗಿ ಕಾಣ್ತಾರೆ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆರಟಿನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ. ಸೊ ಇದರಿಂದ ಆ ಕೂದಲು ಸ್ಟ್ರೇಟ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ. ಆದರೆ ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಈ ಕೆರಟಿನ್ ಟ್ರೀಟ್ಮೆಂಟಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಫಾರ್ಮಾಲ್ಡಿಹೈಡ್ ಅಂತ. ಸೊ ಇದು ನಮ್ಮ ಏನು ಬುಡದಿಂದ ಹೇರ್ ಏನಿದೆ ನೋಡಿ, ಬುಡದಿಂದ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಇದರಿಂದ ಕೆಲವೊಮ್ಮೆ ಹೇರ್ ಫಾಲ್ ಆಗುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಹಾಗೆ ಡ್ರೈ ಆಗ್ತಾ ಬರುತ್ತೆ. ಈ ಥರ ಸಮಸ್ಯೆಗಳು ಕಾಣೋದು ಅಂದರೆ ಸಾಮಾನ್ಯವಾಗಿರುತ್ತೆ. ಈ ಥರ ಕೆರಟಿನ್ ಟ್ರೀಟ್ಮೆಂಟ್ ತಗೊಂಡಾಗ ಒಂದು 3-4 ಡೇಸ್ ಏನು ಯೂಸ್ ಮಾಡಬೇಡಿ, ಆಯಿಲಿಂಗ್ ಮಾಡಬೇಡಿ, ಶಾಂಪು ಮಾಡಬೇಡಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು 3-4 ವೀಕ್ಸ್ಗೆ ನಾವು ಆರಾಮಾಗಿ ಆಯಿಲಿಂಗ್ ಮಾಡ್ಕೋಬೋದು, ಶಾಂಪು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಕೇರ್ ತಗೊಂಡ್ರೆ ಏನು ತೊಂದರೆ ಇಲ್ಲ. ಕೆರಟಿನ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಎಕ್ಸ್ಟ್ರಾ ಕೇರ್ ತಗೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ಹಾಗಾಗಿ ಒಂದೊಳ್ಳೆ ನ್ಯಾಚುರಲ್ ಆಯಿಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂಡವ್ರದ್ದು ಕ್ಯಾರೆಟ್ ಸೀಡ್ ಹೇರ್ ಆಯಿಲ್ ಅಂತ. ಸೊ ಕ್ಯಾರೆಟ್ ಸೀಡ್ ಆಯಿಲ್, ಹಾಗೆ ಕ್ಯಾರೆಟ್ ಸೀಡ್ ಎಕ್ಸ್ಟ್ರಾಕ್ಟ್, ವಿಟಮಿನ್ ಇ, ವಿಟಮಿನ್ ಎ, ಸಾಕಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ಇದರಲ್ಲಿದೆ. ಕ್ಯಾರೆಟ್ ಸೀಡ್ ಹೇರ್ ಆಯಿಲ್ ಏನು ಮಾಡುತ್ತೆ ಅಂದರೆ ನಮ್ಮ ರೂಟ್ಸಿಂದ ಇಲ್ಲಿ ಒಳಗಡೆಯಿಂದ ಸ್ಟ್ರಾಂಗ್ ಮಾಡ್ತಾ ಬರುತ್ತೆ, ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಡ್ರೈನೆಸ್ ಕಮ್ಮಿ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಇದನ್ನು ಆರಾಮಾಗಿ ಹಚ್ಕೋಬಹುದು. ಸೊ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕೂದಲು ಚೆನ್ನಾಗಿರಬೇಕು ಅನ್ನೋದಿದ್ದೇ ಇರುತ್ತೆ, ಅದರಲ್ಲೂ ಈ ಟ್ರೀಟ್ಮೆಂಟ್ ತಗೊಂಡವ್ರಿಗೆ ಸಾಕಷ್ಟು ತಲೆನೋವು ಇರುತ್ತೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಹೇರ್ ಆಯಿಲ್ ಅಂತ ನನಗನ್ನಿಸ್ತು, ಹಾಗಾಗಿ ತರಿಸಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಹೀಗಿರುತ್ತೆ. ನಾವು ನೈಟ್ ಟೈಮು ಇದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮಲ್ಕೋಬೇಕು, ಮಾರನೇ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಮಸಾಜ್ ಮಾಡಿಕೊಂಡು ನೈಟ್ ಟೈಮ್ ಮಸಾಜ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಇವಾಗ ಹಚ್ಚಿ ನೈಟ್ ಹಾಗೆ ಬಿಡ್ತೀನಿ, ಮಾರ್ನಿಂಗ್ ಆರಾಮಾಗಿ ವಾಶ್ ಮಾಡ್ಕೋಬೋದು. ಗಮ್ ಅಂತಿದೆ. ಸೊ ಈ ಥರ ನಾವು ವಾರಕ್ಕೆ 2 ಸಲ ಹೀಗೆ ಮಸಾಜ್ ಮಾಡಿಕೊಂಡು ಮರದೇ ದಿನ ಹೇರ್ ವಾಶ್ ಮಾಡ್ಬೋದು. ಸೊ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪಟ್ ಅಂತ ಆರ್ಡರ್ ಮಾಡ್ಬೋದು. ಅದಾದಮೇಲೆ ನಾನಿವಾಗ
ಬಾಗಿಲು ಹೊರಗಡೆ ಒರೆಸಿ ರಂಗೋಲಿ ಇಟ್ಟು ಬರ್ತೀನಿ. ಫ್ರೆಂಡ್ಸ್, ನಾನು ಹೊಸಲು ಒರೆಸೋಣ ಅಂತ ಹೋಗ್ತಾ ಇದ್ದೆ ಅಂದ್ರೆ ಬಾಗಿಲು ಒರೆಸೋಣ ಕೆಳಗಡೆ ಅಂತ. ಸೊ ಆವಾಗ ನಂಗೆ ಇದು ಕಾಣಿಸ್ತು, ಈ ಲಾಕ್ ಕಾಣಿಸ್ತಾ ಇದೆಯಾ? ಸೊ ಇದೊಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ. ಏನಂದ್ರೆ ನಮ್ಗೆ ಇಲ್ಲಿ ಯಾರು ಬಂದಿದ್ದಾರೆ ನೋಡೋದಕ್ಕೆ ಒಂದಿದೆ ಇರುತ್ತಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ಚೆನ್ನಾಗಿ ಯಾರು ಬಂದು ನೋಡಿಕೊಂಡು ತೆಗಿಯೋಕ್ಕಾಗಲ್ಲ ಅಂತೇಳಿ ನಾವು ಇದೊಂದು ಹಾಕ್ಸ್ಕೊಂಡಿದ್ದೀವಿ ನೋಡಿ. ಹಿಂಗಿರುತ್ತಲ್ಲ, ಹಿಂಗೆ ತೆಗೆದು ಇಷ್ಟೇ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಹಿಂಗೆ ನೋಡ್ಕೋಬೋದು, ಚೂರು ಓಪನ್ ಆಗುತ್ತೆ. ಸೊ ಹೊರಗಡೆಯಿಂದ ಯಾರು ಕೂಡ ಕೈ ಹಾಕಿ ಇದನ್ನು ತೆಗಿಯೋಕ್ಕಾಗಲ್ಲ, ಯಾಕಂದರೆ ಇದು ಹೀಗೆ ಮುಂದ್ಗಡೆ ಹೋಗಿ ಕೂತ ಮೇಲೆ ನಾವು ಈ ಥರ ಮಾಡಬೇಕು. ಸೊ ಹಾಗಾಗಿ ಯಾರ್ದಲ್ಲೂ ಹೊರಗಡೆಯಿಂದ ತೆಗಿಯೋಕ್ಕಾಗಲ್ಲ. ಇದೊಂದು ಯೂಸ್ಫುಲ್ ಇದೆ, ಹೆಂಗಸರು ಒಬ್ಬರು ಎಲ್ಲ ಮನೆಯಲ್ಲಿ ಇರ್ತಾರೆ ಅಂದರೆ ಈ ಥರದ್ದು ಹಾಕಿ. ಹಿಂಗ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಗ, ಗುಡ್ ಮಾರ್ನಿಂಗ್ ಹೆಂಗ್ ಮಾಡ್ತಾ ಹಿಂಗೆ? ಸೊ ಎಲ್ಲೇ ಹೋಗ್ಲಿ, ಎಷ್ಟೇ ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ಲಿ, ಕ್ಲೀನ್ ಅಂತೂ ಮಾಡಲ್ಲ. ಇಲ್ಲಿ ನಮಗೆ 1000 ರುಪೀಸ್ ಮೇಂಟೆನೆನ್ಸ್ ಅಂತ ತಗೊಳ್ತಾರೆ, ಬಟ್ ಯಾವಾಗ ಕ್ಲೀನ್ ಮಾಡ್ತಾರೆ, ಯಾವಾಗ ಒರೆಸ್ತಾರೆ ಅಂತಾನೆ ಗೊತ್ತಾಗಲ್ಲ. ಯಾವಾಗಲೂ ಕೂಡ ಗಲೀಜಾಗಿರುತ್ತೆ, ಅಂದರೆ ಧೂಳಾಗಿರುತ್ತೆ. ಗಲೀಜಂದ್ರೆ ಮತ್ತೇನಾಗಲ್ಲ. ಹಾಗಾಗಿ ನಾನು ಮತ್ತೆ ಯಾರಿಗೂ ಕಾಯಲ್ಲ, ನಾನು ನಮ್ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ತೀನಿ, ಒಂದು ಬಟ್ಟೆಯಲ್ಲಿ ಹಂಗಂಗೆ ಒರೆಸ್ಕೊಳ್ತೀನಿ. ಕೆಲವು ಅಂದರೆ ಒಂದು ದಿನ ಬಿಟ್ಟು ಒಂದಿನ ನೆಲ ಗುಡಿಸಿ ನೀಟಾಗಿ ಒರೆಸ್ಕೊಳ್ತೀನಿ. ಹಿಂಗೆ ಗಡಿಬಿಡಿ ಇದ್ದಾಗ ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಇವಾಗ ನೀಟಾಗಿ ನನ್ನಲ್ಲಿ ಸೈಕಲ್ ಇದೆಯಲ್ಲ, ಅಲ್ಲಿವರೆಗೂ ಪೂರ್ತಿಯಾಗಿ ಒರೆಸ್ಕೊಂಡಿದ್ದೀನಿ, ಕ್ಲೀನಾಗಿರೋದು ಕಾಣಿಸ್ತಾ ಇರ್ಬೋದು. ಹಾಗೆ ಒಂದು ಪುಟ್ಟ ರಂಗೋಲಿ, ನನ್ನ ರಂಗೋಲಿ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ, ನನಗೆ ಹೆಂಗೆ ಬರುತ್ತೋ ಒಂದು ಪುಟ್ಟ ರಂಗೋಲಿ ಹಾಕ್ತೀನಿ. ನನಗೆ ತುಂಬ ಖುಷಿ ಕೊಡೋದು ಇದೇ ಜಾಗ. ಸುತ್ತಲೂ ಹಸಿರಿರುತ್ತೆ, ಬೆಳಗ್ಗಿನ ಜಾವ, ಗಿಡಕ್ಕೆ ನೀರು ಹಾಕೋದು, ವಾವ್, ತುಂಬ ಚೆನ್ನಾಗಿರುತ್ತೆ ಈ ಫೀಲಿಂಗು. ನೀರು ಹಾಕಿದ್ದಾಯ್ತು, ಬೆಳಗ್ಗೆ ಒಮ್ಮೆ ನೀರು ಹಾಕ್ಬಿಟ್ರೆ ಆರಾಮಾಗಿರುತ್ತೆ ಗಿಡ. ಜಾಸ್ತಿ ಏನು ಬಿಸಿಲು ಬರಲ್ಲ, ಬೆಳಗ್ಗೆ ಒಂದು 2 ತಾಸು ಅಷ್ಟು ಪ್ರಖರವಾದ ಬಿಸಿಲು ಏನು ಬರಲ್ಲ ಇಲ್ಲಿ, ಹಾಗಾಗಿ ಗಿಡ ಆರಾಮಾಗಿದೆ. ಮಧ್ಯಾಹ್ನ ಆಗ್ತಾ ಆಗ್ತಾ ಇಲ್ಲೆಲ್ಲ ಫುಲ್ ತಂಪಿರುತ್ತೆ. ಇಂಡೋರ್ ಪ್ಲಾಂಟ್ ಕೂಡ ಇಲ್ಲಿ ಯಾವುದೇ ಸಮಸ್ಯೆ ಆಗುದಿಲ್ಲ. ಮುಂದಿನ ಕೆಲಸ ಬಟ್ಟೆ ಒಗೆಯೋದು, ಕೈಯಲ್ಲಲ್ಲ ಮಷಿನ್ ಒಗೆಯುತ್ತೆ. ಸೊ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ, ಹಂಗಾಗಿ ಇವಾಗ ಹಾಕ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಬಟ್ಟೆ ಇದೆ ಅಂದರೆ ನಾನು ಬೆಳಗ್ಗೆನೇ ಬೇಗ ಎದ್ದ ತಕ್ಷಣವೇ ಒಂದು ಟ್ರಿಪ್ ಹಾಕ್ಕೊಳ್ತೀನಿ, ಅಂದರೆ ಒಮ್ಮೊಮ್ಮೆ 2 ದಿನಕ್ಕೊಮ್ಮೆ ಹಾಕೋದಿದ್ರೆ ಬಟ್ಟೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವಾಗ ಈ ಬಟ್ಟೆ ಒಂದು ನಾನು ವಾಶಿಗೆ ಹಾಕ್ಕೊಂಬಿಟ್ರೆ ನನ್ನ ತಿಂಡಿ ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ವಾಶ್ ಆಗಿರುತ್ತೆ, ಆ ನಂತರ ಮೇಲ್ಗಡೆ ಹೋಗಿ ಒಣಗಿ ಹಾಕ್ಬೋದು. ಹೀಗೆ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇವಾಗ ತಿಂಡಿ ಮಾಡೋ ಕೆಲಸ. ಇವತ್ತು ನಾನು ತಿಂಡಿ ಒಂದೇ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ತಿಂಡಿ ಮಾಡೋ ಜೊತೆಗೇ ಅಡುಗೆ ಮಾಡೋದಿದೆ ಅಂದರೆ ಇನ್ನೂ ಕೂಡ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಅಡುಗೆ ಮಾಡೋದಿನ ಮತ್ತು ವೀಡಿಯೋ ಮಾಡಿಲ್ಲ. ನನಗೆ ವೀಡಿಯೋ ಮಾಡೋದು ಅಂದರೆ ಕ್ಯಾಮ್ರಾ ಸೆಟ್ ಮಾಡೋದು, ಅಲ್ಲಿ ಸೆಟ್ ಮಾಡು, ಇಲ್ಲಿ ಸೆಟ್ ಮಾಡು, ಅದರಲ್ಲೇ ಒಂದು ಅಟ್ಲೀಸ್ಟ್ ಒಂದು 15 ನಿಮಿಷ ಆದರೂ ಹೋಗುತ್ತೆ, ಅಂದರೆ ಇಷ್ಟು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಕೆಲವೊಂದು ಸಲ ಸರಿ ಬರಲ್ಲ, ಹಂಗೆಲ್ಲ ಆಗುತ್ತಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ನಾನು. ಇದ್ರ ಜೊತೆಗೆ ಜಸ್ಟ್ ನಾನೊಂದು ಸಾಂಬಾರು ಪಲ್ಯ ಅನ್ನ ಇಷ್ಟು ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ, ಇಲ್ಲ ಅಂದರೆ ಒಂದೊಂದು ದಿನ ರೈಸ್ ಬಾತು, ಪಲಾವು, ಟೊಮ್ಯಾಟೊ ಬಾತು, ಹಾಗೇನಾದರೂ ಒಂದು ಮಾಡ್ಕೊಳ್ತೀನಿ. ಮಧ್ಯಾಹ್ನ ಬಾಕ್ಸ್ ಹಾಕ್ಕೊಡ್ಬೇಕಲ್ಲ. ಸೊ ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಪ್ರತಿದಿನ ದೋಸೆ ಬೇಡ, ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಸಬ್ಬಸಿಗೆ ಸೊಪ್ಪಿನ ಶಾವಿಗೆ ಉಪ್ಪಿಟ್ಟು.
ವಾವ್ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಇದು, ಹಂಗಾಗಿ ಮಾಡ್ಕೊಂಡೆ. ಇದಂದ್ರೆ ರೆಸಿಪಿ ಏನು ಶೇರ್ ಮಾಡಿಲ್ಲ, ಇದು ನನ್ನ ಕೇವಲ ಮಾರ್ನಿಂಗ್ ರುಟೀನ್ ಬ್ಲಾಗ್. ಹಾಗೆ ಮೇನ್ ಆಗಿ ನಾನು ಎಕ್ಸಸೈಸ್ ಮಾಡೋದನ್ನ ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾಕಂದ್ರೆ ಒಬ್ರು ಮಾಡಿದಾಗ ಇನ್ನೊಬ್ರಿಗೂ ಕೂಡ ಎಕ್ಸಸೈಸ್ ಮಾಡಬೇಕು ಅಂತ ಅನ್ಸುತ್ತೆ. ಏನು ಗಾಡಿ ಹೋಗ್ತಿಲ್ಯ? ಪೆಟ್ರೋಲ್ ಖಾಲಿ ಆಯ್ತಾ? ಪೆಟ್ರೋಲ್ ಖಾಲಿ ಆಯ್ತಾ? ತಗೊಂಬ ಗಾಡಿ, ತಗೊಂಬ ಗಾಡಿ, ತಗೊಂಬ ಹೋಗು, ಜೀಪ್ ತಗೊಂಬ ಮಗ. ಪಪ್ಪೆ ಅಂತ ಮಾಡ್ತಿದ್ದ? ಹಾಯ್ ಮಾಡು, ಇಲ್ಲಿ ಹಾಯ್ ಮಾಡು. ಹಲೋ ಹಲೋ, ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸನೂ ಮುಗಿತಾ ಬಂತು. ಪುಟ್ಟ ಮನೆ ಆಗಿರೋದ್ರಿಂದ ಪಟಪಟ ಅಂತ ಕ್ಲೀನಿಂಗ್ ಕೆಲಸ ಮುಗ್ದೇ ಹೋಗುತ್ತೆ, ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಹಾಗೇನೆ ಇಲ್ಲಿ ಕಿಚನಲ್ಲೂ ಕೂಡ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆ ಕೂಡ ಕಮ್ಮಿನೇ ಇತ್ತು ಇವತ್ತು, ತಿಂಡಿ ಒಂದೇ ಮಾಡಿದ್ನಲ್ವಾ, ಹಾಗಾಗಿ. ಸೊ ಈ ಮನೆ ಪುಟ್ಟದಾಗಿರ್ಬೋದು, ಬಟ್ ನಾನು ತುಂಬ 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 ಖುಷಿ ಕೊಟ್ಟಿದೆ. ಮೇಯ್ನಾಗಿ ಮನೆ ಮುಂದ್ಗಡೆ ಜಾಗ ಇದೆ ಅಲ್ವಾ, ಅಲ್ಲಿ ಸುತ್ತಲೂ ಮರಗಳಿದೆ, ದೊಡ್ಡ ದೊಡ್ಡ ಮರಗಳು, ಗಿಡ ಇಟ್ಕೊಳ್ಳೋಕ್ಕೆ ಜಾಗ, ದೊಡ್ಡದಾಗಿರುವಂತಹ ಅಂದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಖುಷಿ ಕೊಡುತ್ತೆ ಬೆಳಗ್ಗೆ ಸಮಯ, ಮಧ್ಯಾಹ್ನ ಮೇಲೆ ಸಂಜೆ ಸನ್ಸೆಟ್ ನೋಡೋದಕ್ಕೆಲ್ಲ ಭಾರಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಖುಷಿ ಅಂತ ಹೇಳ್ತೀನಿ. ಮತ್ತೊಂದೇನು ಅಂದರೆ, ಈ ಥರ ರುಟೀನ್ ವ್ಲಾಗು ಅಥವಾ ವ್ಲಾಗರ್ಸ್ಗೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ವಿಡಿಯೋ ಮಾಡ್ತಾ ಮಾಡ್ತಾ ಕೆಲಸ ಕೂಡ ಪಟಪಟ ಅಂತ ಮುಗಿಯುತ್ತೆ. ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದಾಗ ನಾವು ಕರೆಕ್ಟಾಗಿ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿರುತ್ತೆ. ಸೊ ರುಟೀನ್ ಕೂಡ ಪಟ ಪಟ ಅಂತ ಮುಗಿಯುತ್ತೆ. ಆದರೆ ಅಡುಗೆ ಮಾಡುವಾಗ ಮಾತ್ರ ನನಗೆ ಜಾಸ್ತಿ ಸಮಯ ಹಿಡಿಯುತ್ತೆ, ಅದನ್ನು ರೆಸಿಪಿನೆಲ್ಲ ರೆಕಾರ್ಡ್ ಮಾಡಬೇಕಿದ್ರೆ, ಯಾಕಂದರೆ ಕರೆಕ್ಟಾಗಿ ಕ್ಯಾಮ್ರಾ ಸೆಟ್ ಮಾಡು ಅದು ಇದು ಇರುತ್ತಲ್ವ, ಆವಾಗ ನನಗೆ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಸಮಯ 9:30, ನನ್ನ ಬೆಳಕಿನ ದಿನಚರಿ ಇವಾಗ ಮುಗಿಯಿತು. ಮನೆ ಕ್ಲೀನಿಂಗ್ ಕೆಲಸ ಆಯಿತು, ಪಾತ್ರೆ ತೊಳೆದಿದ್ದಾಯಿತು, ಇನ್ನೇನು ಬಟ್ಟೆ ಒಣಗಿ ಹಾಕಿಬಿಟ್ರೆ ಎಲ್ಲ ಕೆಲಸ ಮುಗಿದಂಗೆ. ಅಡುಗೆ ಮಧ್ಯಾಹ್ನ ಮಾಡ್ಕೊಳ್ತೀನಿ, ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೇ ಮಾಡಿದ್ರೆ ಬಿಸಿ ಬಿಸಿ ಇರಲ್ಲ. ನನ್ನ ಹಸ್ಬೆಂಡ್ ಇವತ್ತು ಆಫೀಸಿಗೆ ಹೋಗ್ತಾ ಇಲ್ಲ, ವರ್ಕ್ ಫ್ರಮ್ ಹೋಮ್ ಇದೆ. ಅವರು ಆಫೀಸಿಗೆ ಹೋಗ್ತಾರೆ ಅಂದರೆ ಇಷ್ಟೊತ್ತಿಗೆ ಅಡುಗೆ ಕೆಲಸನೂ ಮುಗಿಸಿರ್ಬೇಕಾಗತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ, ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ.